ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ. ಮೇ 10ನೇ ತಾರೀಕು ಚುನಾವಣೆ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಡಿಯೂರಪ್ಪನವರ ಮಾರ್ಗದರ್ಶನ ಬಸವರಾಯ ಬೊಮ್ಮಾಯಿ ಮತ್ತು ಸದಾನಂದಗೌಡರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತಾ ಇದೆ. ಮೇ 10ನೇ ತಾರೀಕು ಕ್ರಮ ಸಂಖ್ಯೆ 5 ಚಿನ್ನ ಕಮಲ ಅಭ್ಯರ್ಥಿ ಏನ್ ಮಾಡ್ಬೇಕೀಗ ಯಾತಕ್ಕೆ ಯಾತಕ್ಕೆ ಒತ್ತಬೇಕು ಅಂದ್ರೆ ಈ ಅಗ್ರಹಕ್ಕೆ 90% ಮೂಲಭೂತ ಸೌಕರ್ಯವನ್ನ ಒದಗಿಸಿದ್ದಾರೆ ನಮ್ಮ ಪಕ್ಷ. ಕೋವಿಡ್ ಅಲ್ಲಿ ಸಹಾಯ ಮಾಡಿದ್ದೀವಿ. ಕಣ್ಣಲ್ಲಿ ನೀರು ಬಂತಾ ಇರ್ತಕ್ಕಂಥವ್ರಿಗೆ ಕಣ್ಣೀರಿನ ನೀರನ್ನ ಒರೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಇವರು ಯಾರು ಕೂಡ ಒಂದೇ ಒಂದು ಕೂಡ ಮಾಡಲಿಲ್ಲ. ಒಂದು ಮತ ಕೊಟ್ಟರು ಕೂಡ ಜೆಡಿಎಸ್ ನವರಿಗೆ ನೀವು ಕೋವಿಡ್ ಅಲ್ಲಿ ಬರ್ಲಿಲ್ಲಪ್ಪ ಅಂತ ನೆನೆಸ್ಕೊಳ್ರಿ. ಯಾರಾದ್ರೂ ಒಬ್ರು ಸಾವಿರಾರು ಜನ ಸಂಘ ಸಂಸ್ಥೆಯವರು ಬೆಳಿಗ್ಗೆ ಮಧ್ಯಾಹ್ನ ಊಟ ಕೊಡ್ತಕ್ಕಂಥದ್ದನ್ನ ನಾವೆಲ್ಲ ಕೂಡ ಕಣ್ಣಾರೆ ನೋಡಿ. ಹಣವಂತರು ಇರ್ಬೋದು, ಸಂಘ ಸಂಸ್ಥೆಗಳು ಇರ್ಬೋದು, ಮಾಸ್ಕ್ ಕೊಡ್ತಕ್ಕಂಥದ್ದು ನೋಡಿದ್ದೇನೆ, ಊಟ ಕೊಡ್ತಕ್ಕಂಥದ್ದು ನೋಡಿದ್ದೇನೆ, ಬೆಳಿಗ್ಗೆ ಹಾಲು ಕೊಡ್ತಕ್ಕಂಥದ್ದು ನೋಡಿದ್ದೇನೆ, ತರಕಾರಿ ಕೊಡ್ತಕ್ಕಂಥದ್ದು ನೋಡಿದ್ದೇನೆ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೋವಿಡ್ ಅಂತ ಲಾಕ್ಡೌನ್ ಸಂದರ್ಭದಲ್ಲಿ ಮನವನಿಗೆ ಊಟ ಕೊಡ್ತಕ್ಕಂಥದ್ದನ್ನ ಅನೇಕರು ನೋಡಿದ್ದೇನೆ. ಇವರಿಗೆ 206 ಕೋಟಿ ಡಿಕ್ಲೇರ್ ಮಾಡಿಕೊಂಡು ಇವತ್ತು ಯಾವತ್ ಕಣ್ಣಲ್ಲಿ ನೀರಾಕ್ಬೇಕಾಯ್ತಿವ್ರೆ. ಕೋವಿಡ್ ಅಲ್ಲಿ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಕೋವಿಡ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನಡೆಸ್ತಾ ಇದ್ರಲ್ಲ ಅವತ್ತು ನೀವು ಕಣ್ಣೀರ್ ಹಾಕ್ಬೇಕಾಗಿತ್ತು. ನಿಮ್ಗೂ ನನ್ನಷ್ಟೇ ಮತ ಕೊಟ್ಟಿದ್ದಾರೆ, ನಿಮ್ಗೂ ಕಾರ್ಯಕರ್ತರು ದುಡಿದಿದ್ದಾರೆ. ಇವತ್ ಜಾತಿ ಕಣ್ಣೀರು ನೀವು ಅಧಿಕಾರಕ್ಕೋಸ್ಕರ ಯಾವ್ದಾರ ನಿಮ್ಮ ಕಾರ್ಯಕರ್ತನಿಗೆ ಒಂದೇ ಒಂದು ಹೆಸರು ಹೇಳಿ ಈ ಕೋವಿಡ್ ಅಲ್ಲಿ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ. ಆದ್ರೆ ನನ್ ಮೇಲೆ ಹೇಳ್ತಾರೆ ಶಾಸಕ ಇದ್ದಾನೆ ಮಂತ್ರಿ ಇದ್ದಾನೆ ಅಂತ ಹೇಳಿ. ಶಾಸಕ ಮಂತ್ರಿಯೇ ಮನೆಗೆ ಕೋವಿಡ್